ನಮಸ್ಕಾರ ಜನನಿಗೆ ಸ್ವಾಗತ ನಾನು ದಶರಥ್ ಸಾಬೂರು ಅನೇಕ ರಾಷ್ಟ್ರಗಳು ಪುಟ್ಟ ಪುಟ್ಟ ರಾಷ್ಟ್ರಗಳು ಚಿಕ್ಕ ಪುಟ್ಟ ದ್ವೀಪ ರಾಷ್ಟ್ರಗಳು ಜಗತ್ತಿನಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಯನ್ನು ಕಂಡಿವೆ ಯಾಕೆಂತ ಹೇಳಿದ್ರೆ ಅವರ ಮೂಲ ಆದಾಯ ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ಕೊಡುವಂಥ ಅಭಿವೃದ್ಧಿ ಇದೆಯಲ್ಲ ಅದಕ್ಕೆ ಕೊಡುವಂಥ ಒತ್ತು ಇದೆಯಲ್ಲ ಆ ಕಾರಣಕ್ಕಾಗಿ ಪ್ರವಾಸೋದ್ಯಮವೇ ಆ ದೇಶದ ಮೂಲ ಬಂಡವಾಳ ಪ್ರವಾಸೋದ್ಯಮವೇ ಆ ದೇಶದ ಮೂಲ ಸಂಪನ್ಮೂಲ ಆಗಿದೆ ಆದರೆ ನಮ್ಮ ದೇಶಗಳಲ್ಲಿ ಇರುವಂಥ ಅನೇಕ ಪ್ರವಾಸೋದ್ಯಮ ತಾಣಗಳಾಗಿದ್ದಾವೆ ಪ್ರವಾಸೋದ್ಯಮ ತಾಣಗಳಿದೆ ಸಂಸ್ಕೃತಿಯನ್ನು ಸಾರುವಂಥ ಇತಿಹಾಸವನ್ನು ಸಾರುವಂಥ ಅನೇಕ ಕಟ್ಟಡಗಳಿದ್ದಾವೆ ಈ ಪರಿಸರ ಈ ನಿಸರ್ಗ ಕೊಟ್ಟಿರುವಂಥ ಅನೇಕ ರೀತಿಯ ತಾಣಗಳಿದ್ದಾವೆ ಮೂಕ ವಿಸ್ಮಿತರಾಗುವಂಥ ಒಂದು ಕ್ಷಣ ಮೈಮರಿಯುವಂಥ ತಾಣಗಳಿದ್ದಾವೆ ಆದರೆ ಅದನ್ನು ನಾವು ಉಳಿಸಿಕೊಳ್ತಾ ಇಲ್ಲ ಅದರ ಮೂಲಕ ದೇಶದ ಆದಾಯವನ್ನು ಗಳಿಸಿಕೊಳ್ತಾ ಇಲ್ಲ ಅಂತ ಅನೇಕ ತಾಣಗಳ ಪೈಕಿ ಶಿವಮೊಗ್ಗದ ಮಂಡಗದ್ದೆ ಪಕ್ಷಿಗಳ ತಾಣವೂ ಕೂಡ ಆದರೆ ಪಕ್ಷಿಗಳ ಸಾವಿರಾರು ಪಕ್ಷಿಗಳ ಆಶ್ರಯ ತಾಣವಾಗಬೇಕಾಗಿದ್ದಂಥ ಮಂಡಗದ್ದೆ ಇವತ್ತು ಒಂದು ರೀತಿ ಸ್ಮಶಾನ ಮೌನದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಯಾರ ಲೋಪ ಇದು ಯಾರ ತಪ್ಪಿದು ಇರುವ ನಿಸರ್ಗ ಕೊಟ್ಟಿರುವಂಥ ಸುಂದರ ತಾಣವನ್ನು ಉಳಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ನಮ್ಮ ಯೋಗ್ಯತೆಗೆ ಅದನ್ನು ಅಭಿವೃದ್ಧಿ ಮಾಡಿ ಮತ್ತಷ್ಟು ಉತ್ಕೃಷ್ಟಮಯ ವಾತಾವರಣವನ್ನು ನಿರ್ಮಾಣ ಮಾಡೋದಿರಲಿ ಅದನ್ನು ಉಳಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅಂಥದ್ದೇ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಇದು ಶಿವಮೊಗ್ಗದ ಮಂಡಗದ್ದೆ ಕತೆ ಮಂಡಗದ್ದೆಯಲ್ಲಿ ಪಕ್ಷಿಗಳು ಸಾವಿರಾರು ಪಕ್ಷಿಗಳು ಪ್ರತಿ ವರ್ಷ ವಲಸೆ ಬರ್ತಾ ಇದ್ವು ಆದರೆ ಈ ಬಾರಿ ಅದು ನಿಜಕ್ಕೂ ಕೂಡ ಸ್ಮಶಾನ ಮೌನದ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಿಕೋ ಅಂತ ಇದೆ ಹಕ್ಕಿಗಳ ಕಲರವ ಇಲ್ಲ ಪ್ರವಾಸಿಗರ ಇಂಪಿನ ಧನಿಯೂ ಇಲ್ಲ ದೇಶ ವಿದೇಶದ ಪಕ್ಷಿಗಳ ಸಂತಾನೋತ್ಪತ್ತಿ ಕೇಂದ್ರವಾಗಿತ್ತು ಮಂಡಗದ್ದೆ ವಿದೇಶಿ ಪಕ್ಷಿಗಳಿಗೆ ಮಂಡಗತಿಯಲ್ಲಿ ಸೂರು ನಿರ್ಮಿಸಿಕೊಳ್ಳಲು ಮರಗಳೇ ಇಲ್ಲ ನಾವು ಗಮನಿಸಬೇಕಲ್ಲಿ ಮರಗಳೇ ಇಲ್ಲ ಈ ಕಾರಣದಿಂದಾಗಿ ಹೊಳಲಕ್ಕಿ ಮರಗಳಲ್ಲಿ ಗೂಡು ನಿರ್ಮಿಸಿ ಸಂತಾನೋತ್ಪತ್ತಿ ಮಾಡ್ತಾ ಇದ್ವು ತುಂಗಭದ್ರಾ ಮೇಲ್ದಂಡೆ ಯೋಜನೆ ಜಲಾಶಯದಿಂದ ಹೊಳಲಕ್ಕಿ ಮರಗಳೇ ನಾಶ ಆಗಿದ್ದಾವೆ ಒಂದು ಕಡೆ ಅಭಿವೃದ್ಧಿ ಅಂತ ಹೋಗ್ತೀವಿ ಮತ್ತೊಂದು ಕಡೆ ಪರಿಸರ ನಾಶ ಅದನ್ನು ತಡೆಗಟ್ಟೋಕ್ಕಾಗೋಲ್ಲ ನಮಗೆ ಒಂದೂವರೆ ದಶಕದಿಂದ ಈಚೆಗೆ ಒಳಲಕ್ಕಿ ಮರಗಳು ಸಂಪೂರ್ಣ ನಾಶವಾಗಿದ್ದಾವೆ ತುಂಗುಭದ್ರಾ ಹಿನ್ನೀರಿನಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಉಳಿದಿರುವಂಥ ಹೊಳಲಕ್ಕಿ ಮರಗಳು ಪಕ್ಷಿಧಾಮದ ಅಭಿವೃದ್ಧಿಗೆ ಪ್ರವಾಸಿಗರು ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಪಕ್ಷಿಧಾಮದ ಅಭಿವೃದ್ಧಿಗೆ ಪ್ರವಾಸಿಗರು ಅಭಿವೃದ್ಧಿಯಾಗದ ಕಾರಣ ಪ್ರವಾಸಿಗರು ಅತ್ತ ಸುಳಿತಾ ಇಲ್ಲ ಹೊಳಲಕ್ಕಿ ಮರಗಳನ್ನು ಬೆಳೆಸಿ ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇದು ಶಿವಮೊಗ್ಗದ ಕತೆ ನಿಮಗೆ ತೋರಿಸ್ತೀವಿ ಆ ದೃಶ್ಯಾವಳಿಗಳು ಹೇಗಿರುತ್ತೆ ಅಂತ ಹೇಳಿ ನಯನ ಮನೋಹರ ಸುಂದರ ಅತ್ಯಂತ ಖುಷಿ ಕೊಡುವ ಮುದ ಕೊಡುವ ಸ್ಥಳ ಇದು ನೋಡಿ ನಾವೀಗ ತೋರಿಸ್ತಾ ಇದ್ದೀವಲ್ಲ ಇದು ಈ ಹಿಂದೆ ಹೀಗಿತ್ತು ಅನೇಕ ಪ್ರಭೇದದ ಪಕ್ಷಿಗಳು ಆಗಮಿಸ್ತಾ ಇದ್ವು ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಕಿಲೋಮೀಟರ್ಗಳಿಂದ ಬಂದಂಥ ಪಕ್ಷಿಗಳು ಇಲ್ಲಿ ನೆಲೆಯನ್ನು ಕಂಡುಕೊಳ್ತಾ ಇದ್ವು ಆ ಹೊಳಲಕ್ಕಿ ಮರಗಳ ಮೇಲೆ ಗೂಡು ಕಟ್ಟಿಕೊಳ್ತಾ ಇದ್ವು ಸಂತಾನೋತ್ಪತ್ತಿ ಮಾಡ್ತಾ ಇದ್ವು ಆದರೆ ಇವತ್ತಿನ ಸ್ಥಿತಿಯನ್ನು ಈಗ ನೋಡ್ತಾ ಇದ್ದೀರಿ ನೋಡಿ ಖಾಲಿ ಖಾಲಿಯಾಗಿದೆ ನಿಮಗೆ ಒಂದೇ ಒಂದು ಪಕ್ಷಿ ಕಾಣ ಸಿಗ್ತಾ ಇದ್ದರೆ ನೀವು ಗುರುತಿಸ್ಬೋದು ಖಾಲಿಯಾಗಿದೆ ಯಾಕೆ ಅಂತ ಹೇಳಿದರೆ ಅವುಗಳಿಗೆ ಆವಾಸ ತಾಣ ಆ ಮರಗಳೇ ಇಲ್ಲ ಹೊಳಲಕ್ಕಿ ಮರಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಕಳೆದು ಹೋಗಿದ್ದಾವೆ ನಾವು ಗಮನ ಕೊಟ್ಟಿಲ್ಲ ಸರ್ಕಾರ ಗಮನ ಹರಿಸಿಲ್ಲ ನಮಗೆ ಖರ್ಚು ಮಾಡೋಕ್ಕೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತಲೇ ಪ್ರವಾಸೋದ್ಯಮ ಇಲಾಖೆ ಇದೆ ಆದರೆ ಮಂಡಗದ್ದೆ ನೋಡಿ ಈಗ ಬಿಕೋ ಅಂತ ಇದೆ ಒಂದೇ ಒಂದು ಪಕ್ಷಿ ಆಗಸದಲ್ಲಿ ತೇಲಾಡ್ತಾ ಇಲ್ಲ ಬಾನಾಡಿಯಾಗಿ ಹಾರಾಡ್ತಾ ಇಲ್ಲ ಮರದಲ್ಲಿ ಕುಳಿತು ಸದ್ದು ಆ ಪಕ್ಷಿಗಳ ಕಲರವೇ ಇಲ್ಲ ಕಣ್ಣಿಗೂ ಕೂಡ ಮುದ ಇಲ್ಲ ಹಕ್ಕಿಗಳ ಚಿಲಿಪಿಲಿ ಕೇಳಿದ ಕಿವಿಗೂ ಕೂಡ ಹಿತ ಇಲ್ಲ ಒಂಥರ ಸ್ಮಶಾನ ಮೌನದ ರೀತಿಯಲ್ಲಿ ನಾನು ಸ್ಮಶಾನ ಮೌನ ಅಂತಲೇ ಕರಿಬೇಕಾಗತ್ತೆ ಬಿಕೋ ಎನ್ನುವ ರೀತಿಯಲ್ಲಿ ಪರಿಸರ ಯಾವಾಗ ಚಂದ ಅಂತ ಹೇಳಿದ್ರೆ ಎಲ್ಲವೂ ಒಟ್ಟುಗೂಡಿದರೆ ಚೆಂದ ನೀರಿದೆ ಸುತ್ತಲೂ ಕಾಡಿದೆ ನೀರಿನಲ್ಲಿ ಜಲಚರಗಳಿದ್ದಾವೆ ಆದರೆ ಮೇಲೆ ಪಕ್ಷಿಗಳೇ ಇಲ್ಲ ಜೀವ ಸಂಕುಲ ಎಲ್ಲ ರೀತಿಯಲ್ಲಿದ್ದರೂ ಕೂಡ ಅದು ಬ್ಯಾಲೆನ್ಸ್ ಆಗಿರುತ್ತೆ ಸಮತೋಲನ ಇರುತ್ತೆ ಆದರೆ ಇಲ್ಲಿ ಪಕ್ಷಿಗಳು ಕಾಣಿಸ್ತಾ ಇಲ್ಲ ಮಂಡಗದ್ದೆಗೆ ಪಕ್ಷಿಗಳನ್ನು ನೋಡಲಿಕ್ಕೆ ಅಂತ ಬರುವವರು ದೂರದ ಊರುಗಳಿಂದ ಮಂಡಗದ್ದೆಯಲ್ಲಿ ಪಕ್ಷಿಗಳನ್ನು ಫೋಟೋಗಳನ್ನು ಸೆರೆ ಹಿಡಿಬೇಕು ಅಂತ ಬರುವವರು ಖಾಲಿ ನಿರಾಸೆಯೊಂದಿಗೆ ವಾಪಸ್ಸಾಗ್ತಾ ಇದ್ದಾರೆ ಮಂಡಗದ್ದೆ ವಿಶೇಷತೆ ಅಂದರೆ ವಿದೇಶಿ ಪಕ್ಷಿಗಳು ಆದರೆ ವಿದೇಶಿ ಪಕ್ಷಿಗಳನ್ನು ನೋಡಲಿಕ್ಕೆ ಬರುವಂಥವ್ರಿಗೆ ನಿರಾಸೆ ಆಗ್ತಾ ಇದೆ ಏನಿದೆ ನೀರಿದೆ ನಮ್ಮೂರಿನಲ್ಲೂ ನೀರಿದೆ ಕೆರೆ ಇದೆ ನಮ್ಮೂರಿನಲ್ಲೂ ಕೆರೆ ಇದೆ ಸುತ್ತಲೂ ಪರಿಸರ ಇದೆ ನಮ್ಮೂರಲ್ಲೂ ಪರಿಸರ ಇದೆ ಈ ಮಂಡುಗದ್ದೆ ವಿಶೇಷತೆನೆ ವಿದೇಶಿ ಹಕ್ಕಿಗಳ ಒಂದು ಕಲರವ ಗಿಜುಗುಡುವ ಸದ್ದು ಆದರೆ ಇವತ್ತಿಗೆ ಈ ಆಶ್ರಯ ತಾಣ ಮಂಡಗದ್ದೆ ಎನ್ನುವ ಪಕ್ಷಿಧಾಮ ನಿಜಕ್ಕೂ ಕೂಡ ಖಾಲಿ ಖಾಲಿ ಆಗ್ತಾ ಇದೆ ಬೇಸರ ಇಂಥದ್ದೆಲ್ಲ ಹೇಳ್ಕೊಳ್ಳಿಕ್ಕೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಒಂದು ಎರಡು ಮೂರು ವರ್ಷದಿಂದ ಬರ್ತಿದ್ವಿ ಅವಾಗೆಲ್ಲ ಮುಂಚೆ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಸ್ವಚ್ಛತೆ ಆಗಿರಲಿ ಎಲ್ಲ ಪಾರ್ಕಿಂಗ್ ಆಗಲಿ ಚೆನ್ನಾಗಿ ನೋಡ್ಕೊತಿದ್ವಿ ಟೂರಿಸ್ಟ್ ಪ್ಲೇಸ್ ಅಂತ ಒಂದು ಗುರ್ತಿಸ್ಕೊಂತಿತ್ತು ಮುಂಚೆ ಇವಾಗ ಮರಗಳಿಲ್ಲ ಫುಲ್ ಗಲೀಜು ಗಾದ್ ಎಲ್ಲ ಎಷ್ಟು ಗಲೀಜಿದೆ ಅಂತ ನೀವೇ ನೋಡ್ಬೋದು ಈ ಹಂಗಾಗಿ ಯಾರೂ ಬರೋದು ಇಲ್ಲ ಇಲ್ಲಿ ಪಕ್ಷಿ ಅಂತರೂ ಪಕ್ಷಿ ಕಾಣೋದೇ ಇಲ್ಲ ಮುಂಚೆ ಎಷ್ಟು ಚೆನ್ನಾಗಿ ಪಕ್ಷಿ ಎಲ್ಲ ಬರೋದು ಈ ಸೀಸನ್ ಆ್ಯಕ್ಚುಲಿ ಇದು ಇವಾಗ ಪಕ್ಷಿ ಬಂದು ಇಲ್ಲಿ ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ಇದು ಮಾಡೋ ಸೀಸನ್ ಇವಾಗ ಇವಾಗ ಅದನ್ನು ಸ್ಟಾಪ್ ಆಗಿದೆ ಇದು ಸುಮ್ ಬಂದ ಹೋಗ್ಬೇಕು ಟೂರಿಸ್ಟ್ ಪ್ಲೇಸ್ ಅಲ್ಲ ಅನಿಸ್ತೈತೆ ಸುಮ್ನೆ ಏನೋ ಖಾಲಿ ಇದೆ ಅನ್ಸ ಟೂರಿಸ್ಟ್ ಪ್ಲೇಸ್ ಅಲ್ವೇ ಅಲ್ಲ ಅನ್ಸುತ್ತೆ ಇದು ಮುಂಚೆ ಎಲ್ಲ ಚೆನ್ನಾಗಿತ್ತು ಬರ್ತಿದ್ವಿ ಅವಾಗ ನೋಡ ಶಿವಮೊಗ್ಗದಿಂದ ಬಂದಿದ್ವಿ ಸರ್ ನಲ್ವತ್ತು ಕಿಲೋಮೀಟರ್ ಪಕ್ಷಿಧಾಮ ಅಂತ ಬಂದಿದ್ವಿ ಮಂಡಗದ್ದೆ ನೋಡ್ರೆ ಒಂದು ಪಕ್ಷಿ ಕಾಣ್ತಿಲ್ಲ ಯಾವ ಪಕ್ಷಿನೂ ಹ್ಮ್ ಹೊಲಸೆ ಅಂತ ಕೇಳಿದ್ವಿ ಬಟ್ ಒಂದು ಪಕ್ಷಿ ಇಲ್ಲ ಇಲ್ಲಿ ಸೋ ಬೇಜಾರಾಯ್ತು ಹಂಗ್ ಬಾಳಾಗಿ ಬಿದ್ಬಿಟ್ಟಿದೆ ಯಾರು ಯಾರು ನೋಡೋರಿಲ್ಲ ಎಲ್ಲ ಅದೆಲ್ಲ ಹಂಗೆ ಬಾಳ್ ಬಿದೆ ಅದು ಆಲ್ಮೋಸ್ಟ್ ಹ್ಮ್ ಇಲ್ಲ ಯಾರು ಜನ ಇಲ್ಲ ಜನ ಕಮ್ಮಿ ಹಾಕಂದ್ರೆ ಪಕ್ಷಿಗಳೇ ಇಲ್ಲ ಅಂದಮೇಲೆ ಹೆಂಗ್ ಬರ್ತಾರೆ ಜನ ಇಲ್ಲಿ ಕಾಮಗಾರಿ ಮಾಡಿಲ್ಲ ಇನ್ನು ಅದೇ ಬೇಜಾರು ಅಷ್ಟೇ ಬಂದಿಲ್ಲ ಇಲ್ಲ 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 ಹಾ ಟ್ ಪಕ್ಷಿನೇ ಇಲ್ಲ ಆದರೆ ಫಸ್ಟ್ ಟೈಮ್ ಬಂದ್ವಿ ನೋಡಿದ್ವಿ ಗೂಗಲ್ಸ್ ಎಲ್ಲ ಫೋಟೋಸ್ ತುಂಬಾ ಚೆನ್ನಾಗಿ ಪಕ್ಷಿ ಬಂದು ಕೂರ್ತವೆ ಅಂತಾರೆ ಒಂದು ಪಕ್ಷಿನೂ ಕಾಣ್ತಿಲ್ಲ ಎಲ್ಲ ಅದೇ ಬೇಜಾರು ಅಷ್ಟೇ ಮಂಡಗದ್ದೆ ಪರಿಸರ ಧಾಮದಲ್ಲಿ ಪಕ್ಷಿಧಾಮದಲ್ಲಿ ಕಳೆದ ಮೂರು ವರ್ಷಗಳಿಂದ ಪಕ್ಷಿಗಳು ಭಾರತ ಬರದೇ ಒಂದು ರೀತಿ ನಮ್ಮ ಪರಿಸರ ಪ್ರವಾಸೋದ್ಯಮ ತಾಣ ಈಗ ಬಿಕೋ ಅಂತ ಇದೆ ಈ ಬಗ್ಗೆ ಅಲ್ಲಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನವೀನ್ ನೋಡೋಣ ವಿದೇಶಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಕೇಂದ್ರವಾಗಿ ಗುರುತಿಸಿಕೊಂಡಿದ್ದ ಶಿವಮೊಗ್ಗ ಜಿಲ್ಲೆಯ ತಿರ್ಥಳ್ಳಿ ತಾಲೂಕಿನ ಮಂಡಗದ್ದೆ ಪಕ್ಷಿಧಾಮ ಇದೀಗ ಇತಿಹಾಸ ಪುಟವನ್ನು ಸೇರಿದೆ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಪಕ್ಷಿಧಾಮಕ್ಕೆ ವಿದೇಶಿ ಪಕ್ಷಿಗಳೇ ಬರ್ತಾ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ಇವತ್ತು ಹಾಳು ಕೊಂಪೆಯಾಗಿ ಮಂಡಗದ್ದೆ ಪಕ್ಷಿಧಾಮ ಕೂಡ ಕಾಣಿಸ್ತಾ ಇರುವಂಥದ್ದು ನಾನೀಗ ಮಂಡಗದ್ದೆ ಪಕ್ಷಿಧಾಮದ ಬಳಿ ಇದ್ದೇನೆ ನೀವು ಕೂಡ ಗಮನಿಸ್ಬೋದು ಪ್ರತಿ ವರ್ಷ ಇಲ್ಲಿ ಜೂನಿಂದ ಡಿಸೆಂಬರ್ವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಪಕ್ಷಿಗಳು ಬೇರೆ ಬೇರೆ ರಾಷ್ಟ್ರಗಳಿಂದ ಅಂದರೆ ವಿದೇಶಗಳಿಂದ ಬಂದು ಇಲ್ಲಿ ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇದ್ದವು ಪ್ರಮುಖವಾಗಿ ಒಂದು ಅಂದರೆ ಈ ಒಂದು ಭಾಗಕ್ಕೆ ಮ್ಯಾನ್ಮಾರ್ ಆಸ್ಟ್ರಿಯಾ ಸೈಬೇರಿಯಾ ಜೊತೆಗೆ ಬಾಂಗ್ಲಾ ಮಲೇಷಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳಿಂದ ಸಾವಿರಾರು ಪಕ್ಷಿಗಳು ಅದರ ಕರೀತಾರೆ ಕೊಕ್ಕರೆ ಇರ್ಬೋದು ಬೂದು ಬಕ್ಕ ಇರ್ಬೋದು ಜೊತೆಗೆ ಬೇರೆ ಬೇರೆ ಪಕ್ಷಿಗಳು ಬಂದು ಇಲ್ಲಿ ಒಂದು ಸಂತಾನಾಭಿವೃದ್ಧಿಯನ್ನು ಮಾಡಿಕೊಂಡು ಅಂದರೆ ಜೂನ್ ವೇಳೆಗೆ ಇಲ್ಲಿಗೆ ಬರ್ತಾ ಇದ್ವು ಡಿಸೆಂಬರ್ ಜನವರಿ ವೇಳೆಗೆ ಸಂತಾನಾಭಿವೃದ್ಧಿಯನ್ನು ಮಾಡಿಕೊಂಡು ಅವೆಲ್ಲವೂ ಕೂಡ ವಾಪಸ್ ಹೋಗ್ತಾಯಿದ್ವು ಆದರೆ ಯಾವಾಗ ತುಂಗಾ ಜಲಾಶಯ ನಿರ್ಮಾಣ ಆಯಿತು ಆ ನಂತರದಲ್ಲಿ ಹಂತ ಹಂತವಾಗಿ ಈ ಒಂದು ಗಾ ಈ ಮಂಡಗದ್ದೆ ಪಕ್ಷಿಧಾಮ ಸಂಪೂರ್ಣವಾಗಿ ಅಂದರೆ ತುಂಗಾ ಜಲಾಶಯದ ಹಿನ್ನೀರ ಭಾಗದಲ್ಲಿರುವಂಥ ಈ ಒಂದು ಮಂಡಗದ್ದೆ ಪಕ್ಷಿಧಾಮ ಸಂಪೂರ್ಣವಾಗಿ ಅವನತಿ ಹತ್ತ ಸಾಗ್ತಾ ಹೋಗುವಂಥದ್ದು ಪ್ರಮುಖವಾಗಿ ಕಳೆದ ಮೂರ್ನಾ ನಾಲ್ಕು ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಹಿಂದಿರ ಭಾಗದಲ್ಲಿ ಏನು ಪ್ರತಿ ವರ್ಷ ಪಕ್ಷಿಗಳು ಬಂದು ಒಳಲಕ್ಕಿ ಮರಗಳಲ್ಲಿ ಸಂತಾನಾಭಿವೃದ್ಧಿಯನ್ನು ಗೂಡನ್ನು ಕಟ್ಟಿ ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇದ್ದವು ಆ ಒಳಲಕ್ಕಿ ಮರಗಳು ಹಿನ್ನೀರ ಭಾಗದಲ್ಲಿ ಸಂಪೂರ್ಣವಾಗಿ ಕೊಳತು ಹೋಗಿರುವಂಥದ್ದು ನೀವು ಕೂಡ ಗಮನಿಸಬಹುದು ಅಂದರೆ ಹಿಂದೀರ ಭಾಗದಲ್ಲಿ ಮಣ್ಣಗದೇ ಪಕ್ಷಿಧಾಮ ಅಂತ ಏನು ಗುರ್ಸ್ಕೊಂಡಿತ್ತು ಆ ನಡುಗಡ್ಡೆ ಏನಿದೆ ಆ ನಡುಗಡ್ಡೆ ಭಾಗದಲ್ಲಿ ಈ ಒಂದು ಪಕ್ಷಿಗಳು ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇದ್ವು ಆದರೆ ಇವತ್ತು ಸಂಪೂರ್ಣವಾಗಿ ಆ ಒಂದು ಒಳಲಕ್ಕಿ ಮರಗಳು ಸಂಪೂರ್ಣವಾಗಿ ಹೋಗಿರುವಂಥದ್ದು ಅದರಲ್ಲೂ ಕೂಡ ಕಳೆದ ವರ್ಷ ಕೂಡ ಒಂದು ಹತ್ತಾರು ಪಕ್ಷಿಗಳಾದರೂ ಕಾಣಿಸ್ತಾ ಇದ್ವು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಸಂಪೂರ್ಣವಾಗಿ ನೀವು ಕೂಡ ಗಮನಿಸಬಹುದು ಜನವರಿ ಮೊದಲನೇ ವಾರದಲ್ಲಿ ಯಾವ ರೀತಿಯಂತ ಒಂದು ವಾತಾವರಣ ಇದೆ ಅಂದರೆ ಸಂಪೂರ್ಣವಾಗಿ ಒಳಲಕ್ಕಿ ಮರಗಳು ಕೂಡ ಹೋಗಿರುವಂಥದ್ದು ಇನ್ನೂ ಕೂಡ ಒಂದೆರಡು ಬೆಳಲಕ್ಕಿ ಬೆಳೆ ಬೆಳ ಬೆಳಣಿಕೆಯಷ್ಟು ಮರಗಳು ಮಾತ್ರ ಇರುವಂಥದ್ದು ಹಾಗಾಗಿ ಈಗಾಗಲೇ ಪಕ್ಷಿಗಳು ಬರ್ತಾ ಇಲ್ಲ ಹಾಗಾಗಿ ಪರ್ಯಾಯವಾಗಿ ಅವು ಕೂಡ ಆವಾಸ ಸ್ಥಾನವನ್ನು ಹುಡುಕೊಳ್ತವೆ ಹೀಗಾಗಿ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಇವತ್ತು ಸಂಪೂರ್ಣವಾಗಿ ಹಾಳು ಕೊಂಪೆ ಆಗಿರುವಂಥದ್ದು ಹಾಗಾಗಿ ಇನ್ನಾದರೂ ಕೂಡ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಅಥವಾ ಈ ಒಂದು ಭಾಗ ಬರುವಂಥ ವನ್ಯಜೀವಿ ಶಿವಮೊಗ್ಗ ವನ್ಯಜೀವಿ ವಿಭಾಗ ಇರ್ಬೋದು ಈ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಪಕ್ಷಿಧಾಮವನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಅಥವಾ ಈ ಭಾಗದಲ್ಲಿ ಹೊಳಲಕ್ಕಿ ಮರಗಳನ್ನು ಯಾವ ರೀತಿಯಾಗಿ ಮತ್ತೆ ಬೆಳಲಕ್ಕೆ ಅವಕಾಶ ಮಾಡಿಕೊಡಬಹುದು ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು ಮಣಗತೆ ಪಕ್ಷಿಧಾಮದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅನ್ನೋ ಅಂದ್ರೆ ಪಕ್ಷಿಗಳ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು ಆ ಕೆಲಸವನ್ನ ಮಾಡಬೇಕು ಎಂಬುದು ಇಲ್ಲಿನ ಪ್ರವಾಸಿಗರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್ ಟಿವಿ ಫೈವ್ ಶಿವಮೊಗ್ಗ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಟರಾಜ್ ಮಂಡಗದ್ದೆ ಅವರು ಸ್ಥಳೀಯರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಟರಾಜ್ ಅವರ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಶಿವಮೊಗ್ಗದ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರನ್ನ ಕೈಬೀಸಿ ಕರಿತಾ ಇದ್ದಂತ ತಾಣಗಳ ಪೈಕಿ ಅತ್ಯಂತ ಆಕರ್ಷಕ ತಾಣ ಅಂತ ಹೇಳಿದ್ರೆ ಮಂಡಗದ್ದೆ ಈಗ ಪ್ರವಾಸಿಗರು ಬರ್ಬಹುದಲ್ಲಿಗೆ ಆ ಒಂದು ಖುಷಿ ಸಿಗ್ತಾ ಇತ್ತಲ್ಲ ಅಕ್ಕಿಗಳ ಕಲರವ ಕಾಣ ಸಿಗ್ತಾ ಇತ್ತಲ್ಲ ಅದು ಸಿಗ ಸಿಗ್ತಾ ಇದೆಯಾ ಇಲ್ಲ ಸರ್ ಏನು ಬರ್ತಾನೆ ಇಲ್ಲ ಸರ್ ಎರಡು ವರ್ಷ ಆಯ್ತು ಬರ್ಷೆ ಬರ್ತಿಲ್ಲ ಹ್ಮ್ ಏನ್ ಕಾರಣ ಅಂತ ಅನ್ಸುತ್ತೆ ನಿಮಗೆ ಒಂದು ತುಂಗಾ ನದಿ ಹಿನ್ನೀರು ಅದನ್ನೇ ಮೇಜರ್ ಆಗಿ ಹೇಳಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಬಿ ಟೆಕ್ಸ್ ಅಂತ ಬಿಟೆಕ್ಸ್ ಅಂದ್ರೆ ಹೊಳೆಲಕ್ಕಿ ಮರ ಅಂತ ಹೇಳಿ ಆ ಹೊಳೆಲಕ್ಕಿ ಮರ ನೀರಿಗೆ ಕೊಳಿಯಲ್ಲ ಬಟ್ ನೀರ್ ಹೊಡೆದು 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 ಬೇರೆಲ್ಲ ಹೋಯ್ತಾ ಒಂಥರ ಮಣ್ಣು ನಿಲ್ತೇನೆ ಆ ಕಾರಣದಿಂದ ಪಕ್ಷಿಗಳು ಕಡಿಮೆ ಆಯ್ತು ಬಿಟೆಕ್ಸ್ ಸ್ಪೆಷಲ್ ಅಂದ್ರೆ ಹೊಳೆಲಕ್ಕಿ ಗಿಡದ್ದು ಎಲ್ಲಾ ವಸಂತ ಕಾಲದಲ್ಲಿ ಎಲ್ಲವೂ ಚಿಗುರದಾಗ ಇದು ಎಲೆ ಉದುರಿತ್ತೆ ಎಲ್ಲವೂ ಎಲೆ ಉದುರಿದಾಗ ಇದು ಚಿಗುರುತ್ತೆ ಸೊ ಆ ಕಾರಣದಲ್ಲಿ ಇದು ಈಗ್ರೆಟ್ ಇರ್ಬೋದು ಆಮೇಲೆ ಕಾರ್ಮೊನೇಟ್ ಇರ್ಬೋದು ಸ್ನೇಕ್ ಬರ್ಡ್ ಇರ್ಬೋದು ಇದೆಲ್ಲ ಗೂಡು ಕಟ್ಟಕ್ಕೆ ಅನುಕೂಲ ಆಗ್ತಿತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಗಾಜಿನೂರು ಜಲಾಶಯದ ಡ್ಯಾಮ್ ನ ಎತ್ತರ ಹೆಚ್ಚಳ ಮಾಡಿದ್ದಕ್ಕೆ ಇಲ್ಲಿ ಮುಳುಗಡೆ ಆಯ್ತು ಅಂತ ಹೇಳ್ತಾರೆ ಆದ್ರೆ ಮಧ್ಯದಲ್ಲಿ ಒಂದು ದ್ವೀಪ ಇತ್ತಲ್ಲ ಆ ಮಣ್ಣು ಕೊಚ್ಕೊಂಡು ಹೋಗದಂಗು ಕೂಡ ಕೆಲವಷ್ಟು ಅನುದಾನವನ್ನು ಮೀಸಲಿಟ್ಟಿದ್ರು ಮಣ್ಣು ಕೊಚ್ಕೊಂಡು ಹೋಗಿದೆ ಅನುದಾನವೂ ಕೊಚ್ಕೊಂಡು ಹೋಗಿದೆ ಅಂದ್ರೆ ಏನ್ ಅರ್ಥ ಇಲ್ಲಿ ಅಂದ್ರೆ ನೀರು ಫೋನ್ ಅಲ್ಲಿ ನಿಲ್ಲಿಸಿದಾಗ ಫೋರ್ಸ್ ಜಾಸ್ತಿ ಆಯ್ತಲ್ಲ ಹ್ಮ್ ಸೊ ಕಲ್ಕಟ್ನ ಹಿಂದೆ ಕಟ್ಟಿದ್ರು ಹ್ಮ್ ಅದನ್ನ ಇನ್ನೊಂದ್ ಸ್ವಲ್ಪ ಇನ್ನೊಂದನ್ನ ಐದಡಿ ಇನ್ನೂ ಏರ್ಸ್ಬಿಟ್ಟಿದ್ರೆ ಏನು ಆಗ್ತಿರ್ಲಿಲ್ಲ ಹೊಸ ಮಣ್ಣು ಹಾಕಿ ಏರ್ಸಿದ್ರೆ ಏನೂ ಆಗ್ತಿರ್ಲಿಲ್ಲ ಹ್ಮ್ 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 ಸರ್ ಒಂದು ಪ್ರವಾಸಿ ತಾಣವನ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳೆದುಕೊಂಡ್ವಿ ಅಂತ ಹೇಳೋದಕ್ಕೆ ಬೇಸರ ಆಗುತ್ತೆ ಅದನ್ನ ಒಪ್ಕೊಳ್ಬೋದಾ ನಾವು ಖಂಡಿತ ಸರ್ ಖಂಡಿತ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇತ್ತು ಹಕ್ಕಿಗಳನ್ನ ವಾಪಸ್ ಇಲ್ಲಿ ಕರೆತರಲಿಕ್ಕೆ ಆಹ್ವಾನ ಮಾಡಲಿಕ್ಕೆ ಅಂದ್ರೆ ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ವಲ್ಲ ಅಂತ ಪೂರಕ ಪರಿಸರವನ್ನ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲಿ ಎಡವಿದೆ ಸರ್ಕಾರ ಅಂತ ನಿಮ್ಗೆ ಅನ್ಸುತ್ತೆ ನಮಗೆ ಮೂಲತಃ ಏನಾಗಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಒಂಚೂರು ಮುತುವರ್ಜಿ ವಹಿಸಿದ್ರೆ ಗಿಡ ಹಾಕಿದ್ರೆ ಏನು ಆಗ್ತಿರಲಿಲ್ಲ ಮತ್ತೆ ಅಲ್ಲಿಗೆ ಬರ್ತಿತ್ತು ಈಗಲೂ ಅವಕಾಶ ಉಂಟು ಹೆಂಗೆ ಅಂದ್ರೆ ಹತ್ತರಿಂದ ಹನ್ನೆರಡು ಅಡಿ ಉದ್ದದ್ದು ಗಿಡ ಮಾಡಿ ನಾವು ಈಗ ನೆಟ್ರೆ ಅಲ್ಲಿ ನಾಳೆ ಮೇ ತಿಂಗಳಿಗೆ ಬರುತ್ತೆ ಅನ್ನೋದು ಸುಳ್ಳು ಸೊ ಮುಂದಿನ ವರ್ಷ ಬರ್ಬೋದು ಐದು ವರ್ಷ ಬಿಟ್ಟು ಬರ್ಬೋದು ಒಂಥರ ಕಾರಿಡಾರ್ ಇದ್ದಂಗೆ ಯಾವಾಗ್ಲೂ ಹತ್ತು ವರ್ಷ ಬಿಟ್ಟು ಬರ್ಬೋದು ಇಲ್ಲಿಗೆ ಮತ್ತೆ ರಿಟರ್ನ್ ಬರುತ್ತೆ ಬಟ್ ನಾವು ಫಸ್ಟ್ ಆಫ್ ಆಲ್ ಗಿಡ ಹಾಕ್ಲೇಬೇಕು ಮಷನ್ ಶೂಟ್ ಪಕ್ಷಿಧಾಮ ಬೇಕು ಅಂದ್ರೆ ನೀರಲ್ಲಿ ಮರಗಳನ್ನ ಸಸಿಗಳನ್ನ ನೆಡ್ಲಿಕ್ಕೆ ಅವಕಾಶ ಇದೆಯಾ ಆಗತ್ತಾ ಈಗ ಇದೆ ಅಂದ್ರೆ ಈಗ ಮುಳುಗಡೆ ತುಂಬಾ ಆಗ್ಬಿಟ್ಟಿದೆ ಏನು ಇಲ್ಲ ಏನು ಕಾಣ್ತಾನೆ ಇಲ್ಲ ನೀರ್ ಲೆವೆಲ್ ಇದ್ರ ಲೆವೆಲ್ ಒಂದೇ ತರ ಮಣ್ಣು ನಡುಗೆಟ್ಟೆ ಅಂತ ಏನ್ ಹೇಳ್ತೀವಿ ಒಂದು ನೂರ ಐವತ್ತಡಿ ಇಂದ ಒಂದು ಇನ್ನೂರ ಅಡಿ ಒಳಗೆ ಸ್ವಲ್ಪ ಉಳಿದಿದೆ ಅಷ್ಟೇ ಅದ್ ಬಿಟ್ರೆ ಇನ್ನೆಲ್ಲ ಮುಳುಗಡೆ ಆಗಿದೆ ಈ ಮರಗಳ ಅವಕಾಶ ಇದೆಯಾ ಆಗತ್ತಾ ಆಗಲ್ವಾ ಅಂತ ಈ ಸರ್ ಈಗ ಮತ್ತೆ ಅದ್ರ ಮೇಲೆ ಕಲ್ಲುಗಳನ್ನ ಕಟ್ಟಿ ಮಣ್ಣುಗಳನ್ನು ಅದಕ್ಕೆ ಹೊಡೆದ್ರೆ ಆಗುತ್ತೆ ಆಗುತ್ತೆ ಅಂತ ಪಕ್ಷಿಧಾಮ ಬೇಕು ಕಾಳಜಿ ಇದ್ರೆ ಅರಣ್ಯ ಇಲಾಖೆಯರಿಗೆ ಆಗ್ಲಿ ಪಬ್ಲಿಕ್ ಪಬ್ಲಿಕ್ ಬರಲ್ಲ ಬಿಡಿ ಅರಣ್ಯ ಇಲಾಖೆಯರಿಗೆ ಮಾಡ್ಬೋದು ಕೆಲ್ಸನಲ್ಲ ಯಾಕಂದ್ರೆ ಸರ್ ನಾನು ಮೂರು ನಾಲ್ಕು ವರ್ಷದಿಂದನೂ ಪಕ್ಷಿಧಾಮದ ಬಗ್ಗೆ ತುಂಬಾ ಹೇಳ್ತಾ ಇದ್ದೆ ನಾನೇ ಗಿಡ ಮಾಡಿ ಹದಿನೇಳನೇ ಮೇಲ್ಕಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಗಿಡ ನೆಟ್ವಿ ನಾಟ್ ಇಸ್ ಪರ್ಸಿ ನಮ್ಗೆ ಬೇಸರ ಏನು ಗೊತ್ತಾ ಸರ್ ನಟರ ಸರ್ ಬೇಸರ ಏನು ಅಂತ ಹೇಳಿದ್ರೆ ನಾವು ನೈಸರ್ಗಿಕವಾಗಿ ಸಿಕ್ಕಿರುವಂತಹ ಈ ಪಕ್ಷಿಧಾಮವನ್ನು ಕಳೆದುಕೊಳ್ತಾ ಇದ್ದೀವಿ ಯಾವುದೋ ಪಾರ್ಕ್ಗಳಲ್ಲಿ ಸಿಮೆಂಟಿನ ಮರ ಕಟ್ಟಿ ಸಿಮೆಂಟಿನ ಮರವನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಸಿಮೆಂಟಿನ ಪಕ್ಷಿಗಳನ್ನ ಕೂರಿಸ್ತಾ ಇದ್ದೀವಿ ಏನು ಮಾಡ ಸರ್ ಕಾಳಜಿ ಒಂಥರ ಇಲ್ಲ ಅಲ್ಲ ನಾವು ಮುಂದಿನ ಪೀಳಿಗೆಗೆ ಏನ್ ಕೊಡಕ್ ಸಾಧ್ಯ ಆಗತ್ತೆ ಅಂತ ನನ್ನ ಪ್ರಶ್ನೆ ಈಗ ನಾವು ಸಿಮೆಂಟಿನಿಂದ ಮರ ನಿರ್ಮಾಣ ಮಾಡಿ ಅದ್ರ ಮೇಲೆ ಸಿಮೆಂಟಿನ ಪಕ್ಷಿ ಕೂರಿಸ್ತಾ ಇದೀವಿ ಅಂದ್ರೆ ಮುಂದಿನ ಪೀಳಿಗೆಗೆ ನಾವೇನು ಕೊಡಕ್ ಹೊರಟಿದೀವಿ ಏನು ಕೊಡಕ್ ಸಾಧ್ಯ ಇಲ್ಲ ಸರ್ ಎಲ್ಲರೂ ಜ್ಞಾನ ಇದ್ದವ್ರೆ ತಿಳ್ಕೊಂಡವ್ರೆ ಯಾಕೆ ಮಾಡ್ತಾರೆ ಗೊತ್ತಿಲ್ಲ ಸರ್ ಅಲ್ಲ ಸಾವಿರಾರು ಪಕ್ಷಿಗಳು ವಲಸೆ ನೋಡ್ಲಿಕ್ಕೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಿಗದಂತ ಪಕ್ಷಿಗಳು ನಮ್ಮ ದೇಶಕ್ಕೆ ಬರುತ್ತೆ ನಮ್ಮ ಊರಿಗೆ ಬರುತ್ತೆ ಮಂಡಗದ್ದೆಗೆ ಬರುತ್ತೆ ಅಂದ್ರಾಗ ಅದನ್ನ ಸಾವಿರಾರು ಪ್ರವಾಸಿಗರು ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಅಂದಾಗ ಇದನ್ನ ಅಭಿವೃದ್ಧಿ ಮಾಡೋದ್ ಬಿಟ್ಟು ಇದನ್ನ ನಾಶ ಮಾಡೋ ಹಾಗೆ ಮಾಡ್ಬಿಟ್ರಲ್ಲ ಅಂತ ಖಂಡಿತ ಸರ್ ಮಾಡ್ಬಿಟ್ಯಾರೆ ನಾವು ಅದನ್ನ ನೋಡಿ ಗಿಡ ಎಲ್ಲ ಮಾಡಿದ್ವಿ ನೆಟ್ವಿ ಪ್ರಯೋಜನ ಆಗ್ಲಿಲ್ಲ ಸರ್ ಧನ್ಯವಾದಗಳು ನಟರಾಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಮಂಡಗದ್ದೆಯ ಸ್ಥಳೀಯರು ಜೊತೆಗೆ ಪರಿಸರವನ್ನು ಅತ್ಯಂತ ಪ್ರೀತಿಸುವ ವ್ಯಕ್ತಿಯಾಗಿ ನಟರಾಜ್ ನಮ್ಮ ಜೊತೆ ಮಾತನಾಡಿದರು ನಾವು ಕೂಡ ಪ್ರಯತ್ನ ಮಾಡಿದ್ವಿ ಆದರೆ ಅದು ಸಕಾರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರವನ್ನು ದೂರುವ ಬದಲಾಗಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವ ಬೇಕು ಅನ್ನೋ ನಿಟ್ಟಿನಲ್ಲೇ ಅವ್ರು ಮಾತನಾಡ್ತಾ ಇದ್ರು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೊರಡುತ್ತೆ ಆರ್ಟಿಫಿಷಿಯಲ್ ಆಗಿ ಒಂದು ರೀತಿ ಆಂತರಿಕವಾಗಿ ಕೃತಕವಾಗಿ ನಿರ್ಮಾಣ ಮಾಡಿ ಪ್ರವಾಸಿಗರನ್ನು ಅಲ್ಲಿ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗುತ್ತೆ ಆದರೆ ನಿಸರ್ಗ ನೈಸರ್ಗಿಕ ದತ್ತವಾಗಿ ಕೊಟ್ಟಿರುವಂಥ ಅವಕಾಶಗಳನ್ನು ಸ್ಥಳಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವು ವಿಫಲವಾಗಿದ್ದೇವೆ ಅಲ್ಲಿನ ಪರಿಸರವಾದಿ ಅಖಿಲೇಶ್ ಚಿಪ್ಪಳಿ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಖಿಲೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನೀವು ಎಷ್ಟು ವರ್ಷಗಳಿಂದ ಈ ಮಂಡಗದ್ದೆ ನೋಡ್ತಾ ಇದ್ದೀರಿ ನೀವು ನೋಡಿದಂಥ ಆ ಸುಂದರ ಶ್ರೀಮಂತಿಕೆ ಯಾವ ರೀತಿ ಇತ್ತು ಈಗ ನೀವು ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಯಾವ ರೀತಿ ನಿರಾಸೆ ಆಗ್ತಾ ಇದೆ ಹಿಂದೆ ಬಹಳ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಹಕ್ಕಿಗಳು ಅಲ್ಲಿ ಬರ್ತಾ ಇದ್ದು ನೈಸರ್ಗಿಕವಾದ ಒಂದು ತಾಣ ಆಗಿತ್ತು ಅದು ವಲಸೆ ತಾಣ ವಿದೇಶಿ ಪಕ್ಷಿಗಳು ಕೂಡ ಬರ್ತಾ ಇದ್ದು ಮೂವತ್ ಮೂವತ್ತೈದು ವರ್ಷದ ಹಿಂದೆ ಯಾವಾಗ ತುಂಗಭದ್ರ ಅಣೆಕಟ್ಟಿನ ಎತ್ತರ ಜಾಸ್ತಿ ಆಯ್ತಲ್ಲ ಜಾಸ್ತಿ ಆದಾಗ ಇವು ಅಲ್ಲಿ ಇರ್ತಕ್ಕಂತ ಹೊಳೆ ಲೆಕ್ಕಿ ಹೊಳೆ ಮತ್ತಿ ಮಾವಿನ ಮರಗಳೆಲ್ಲ ಸದ್ಮರ್ಜಾಗೋದು ಮುಳಿ ಹೋದ್ವು ಆದ್ರೂ ಬರ್ತಾ ಇದ್ವು ಪಾಪ ಅವು ಸಂತಾನೋಭಿವೃದ್ಧಿಗಾಗಿ ಬರೋದಲ್ಲ ಹೆಚ್ಚಿನ ಜಾತಿಯ ಪಕ್ಷಿಗಳು ಅವು ಏನು ಮರಿಯಾಗಿ ಮರಿ ರೆಕ್ಕೆ ಬಂದು ಹಾರ್ಲ ಹೊತ್ತಿಗೆ ನೀರು ತುಂಬಕೊಂಬಿಡೋದು ಅದು ಮರಿಗಳೆಲ್ಲ ಈ ನೀರ್ ನಾಯಿ ಮೊಸಳೆ ದೊಡ್ಡ ದೊಡ್ಡ ಮೀನುಗಳಿಗೆ ಆಹಾರವಾಗ್ತಾ ಹೋದ್ವು ಆಮೇಲೆ ಭಯ ಬಿದ್ದು ಪಕ್ಷಿಗಳು ನಿಧಾನವಾಗಿ ಬರ್ತಾ 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 ಅವ್ರ ಸಂಖ್ಯೆನೆ ಕಡಿಮೆ ಆಗ್ಬಿಡ್ತು ಇದು ಜಾಗ ಪ್ರಶಸ್ತವಲ್ಲ ನಮ್ಗೆ ಅಪಾಯಕಾರಿಯಾದ ಜಾಗ ಇದು ವಾಸ ಯೋಗ್ಯ ಅಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡು ಪಕ್ಷಿಗಳು ಬರೋದನ್ನ ನೆಲ್ಸ್ಬಿಟ್ಟಿದಾವೆ ಇದಕ್ಕೆ ನೀವ್ ಹೇಳ್ದಾಗೆ ಒಂದು ಪರಿಹಾರ ಮಾರ್ಗವೂ ಇದೆ ಇಲ್ಲ ಅಂತಲ್ಲ ಈಗ ಅಲ್ಲಿ ಏನು ಸದ್ಮರ್ಜ ಆಗಿದೆ ಅಲ್ಲಿಂದ ಸುಮಾರು ಮುಕ್ಕಾಲ್ ಕಿಲೋಮೀಟರ್ ಶಿವಮೊಗ್ಗ ಕಡೆ ಬಂದ್ರೆ ಅಲ್ಲೊಂದು ಐಲ್ಯಾಂಡ್ ಇದೆ ನ್ಯಾಚುರಲ್ ಐಲ್ಯಾಂಡ್ ಇದೆ ಒಂದ್ ಏಳು ಏಳುವರೆ ಎಕರೆ ಐಲ್ಯಾಂಡ್ ಇದೆ ಅಲ್ಲಿ ತುಂಬಾ ದಟ್ಟವಾದ ಪರಿಸರವೂ ಇದೆ ಅಲ್ಲಿ ಅಲ್ಲಿ ಸುಮ್ನೆ ಈಗ ಏನಾಗ್ತಾ ಇದೆ ಅಂದ್ರೆ ಅಲ್ಲಿಗೆ ಪಕ್ಷಿ ಬರ್ತವೆ ಬಂದ್ರೆ ಅಲ್ಲಿ ಜನ ವಸತಿ ಅಲ್ಲಿ ಜನರ ಸಂಚಾರ ಇದೆ ದೋಣಿಗಳಲ್ಲಿ ಹೋಗಿ ಅಲ್ಲಿ ಐಲ್ಯಾಂಡ್ ಮಾಡಿ ಅದು ಇದೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದಾರೆ ಅದಕ್ಕೆ ಅದನ್ನ ನಿಲ್ಸ್ಬಿಟ್ರೆ ಈಗ ಮತ್ತೆ ಆ ವೈಭವ ಹಿಂದಿನ ವೈಭವ ಮರಳಿ ತರ್ಲಿಕ್ಕೆ ಸಾಧ್ಯ ಸರ್ಕಾರ ಸಾವಿರ ಗಟ್ಟಲೆ ಕೋಟಿ ಹಾಕೋದನ್ನ ಅಗತ್ಯ ಇಲ್ಲ ಅಲ್ಲಿ ಜನ ವಸತಿ ಹೋಗದಿದ್ದಂಗೆ ಜನಸಂಖ್ಯೆ ಅಲ್ಲಿಗೆ ಹೋಗದಿದ್ದಂಗೆ ನೋಡ್ಕೊಂಡ್ರೆ ಪ್ರೊಟೆಕ್ಷನ್ ಕೊಟ್ರೆ ಸಾಕು ಮತ್ತೆ ಇನ್ನೊಂದು ಎರಡ್ ಮೂರು ವರ್ಷದಲ್ಲಿ ಮತ್ತದು ಮೊದಲಿನ ವೈಭವ ವೈಭವ ಮರಳಕ್ಕೆ ಎಲ್ಲಾ ಅವಕಾಶಗಳು ಇದಾವೆ ಸರ್ ಏನು ಏಳುವರೆ ಎಕರೆಯಲ್ಲಿ ಮರಗಳನ್ನ ನೀವು ನಡಬೇಕು ಅಂತ ಹೇಳ್ತಾ ಇದ್ದೀರಾ ಇಲ್ಲ ಇದೆ ಈಗ ನ್ಯಾಚುರಲ್ ಆಗಿ ಇದೆ ಅಲ್ಲಿ ಈಗ ಫಾರೆಸ್ಟ್ ಇದೆ ಮರ ಹೆಳ್ಬೇಕಂತ ಯಾವ ಅಗತ್ಯವೂ ಇಲ್ಲ ಅಲ್ಲಿ ಐಲ್ಯಾಂಡ್ ಇದೆ ಜನಗಳ ಓಡಾಡದಂತ ತಡೆದ್ರೆ ಸಾಕು ಅಂತ ಆ ಜನಗಳಲ್ಲಿ ಹೋಗಿ ওকে ತೊಂದರೆ ಕೊಡದೆ ಅಷ್ಟೇ ಪ್ರೊಟೆಕ್ಷನ್ ಕೊಟ್ಟರೆ ಸಾಕು ಮತ್ತೆ ಏನು ಬೇಡ ಮಾಡೋದು ಒಂದ್ ರೂಪಾಯಿ ಖರ್ಚು ಮಾಡೋದು ಬೇಡ ಅವರು ಪ್ರೊಟೆಕ್ಷನ್ ಕೊಟ್ರೆ ಸಾಕು ಓಕೆ ಇಲ್ಲಿ आंसर ಸಾಧ್ಯತೆ ಇದೆ ಇಲ್ಲಿ ಇಲ್ಲಿ ಅಂತ ಮತ್ತೆ ಮರಳಿ ಪಕ್ಷಿಗಳು ಬರುತ್ತೆವೆ ಅಂತ ಯಾವ ಆಶಾದಾಯಕ ಬೆಳವಣಿಗೆಯನ್ನೂ ನಾವ್ ಇಟ್ಕೊಳ್ಳೋಂಗಿಲ್ಲ ಅಂತ ಇಲ್ಲ 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 ಅವು ಇತ್ರವಾಗಿ ನಮ್ಮ ಸಂತಾನೋಭಿವೃದ್ಧಿ ಮಾಡಕ್ ಸಾಧ್ಯ ಇಲ್ಲ ಅಂತ ಮನ್ಗಂಡ ಮೇಲೆ ಒಂದು ಬೇರೆ ಕಡೆ ವಲಸೆ ಹೋಗಕ್ಕೆ ಟ್ರೈ ಮಾಡ್ತವೆ ಇಲ್ಲ ಅಂತಂದ್ರೆ ಸಂತತಿ ಅರ್ದು ಹೋಗುತ್ತೆ ಇಲ್ಲಿ ನಮ್ಮ ಇದ್ರಲ್ಲೂ ಸ್ವರ್ಬದ ಪಕ್ಷಿ ಗುಡವಿ ತಾಮದಲ್ಲೂ ಸ್ವಲ್ಪ ತೊಂದರೆ ಇದೆ ಇದು ಜಿಲ್ಲಾ ಮಂತ್ರಿಗಳು ಸಂಸದರು ಇದ್ರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು ಜಿಲ್ಲಾ ಮಂತ್ರಿಗಳು ಹಾಗೂ ಸಂಸದರು ಬೇರೆ ವಿಷಯದಲ್ಲಿ ಪೈಪೋಟಿಲಿ ಇದ್ದಾರೆ ಈ ವಿಷಯಕ್ಕೆ ಪೈಪೋಟಿಗೆ ಬರ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ ಸರ್ ಇಲ್ಲ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೇಳೋದನ್ನ ಹೇಳ್ಬೇಕಲ್ಲ ಸರ್ ಈಗ ಈಗ ಅವರು ಮಾಡ್ತಕ್ಕಂತ ಜವಾಬ್ದಾರಿ ಹೊಣೆ ಇರೋರು ಅವರು ಹೌದು ಅವರಿಗೆ ಆದ್ಯತೆಗಳು ಬೇರೆ ಇರ್ಬೋದು ಈಗ ಕೊಡಚಾದ್ರಿಗೆ ಕೇಬಲ್ ಕಾರ್ ಹಾಕದೇ ಅವ್ರಿಗೆ ಆದ್ಯತೆ ಆದ್ರೆ ನಾವೇನ್ ಹೇಳದ ಹ್ಮ್ ಅಲ್ವಾ ಹೌದು ಅಲ್ಲಿ ಯಾವ್ದು ಅಗತ್ಯ ಇಲ್ವೋ ಅದ್ನ ಮಾಡ್ತಾರೆ ಯಾವ್ದು ಅಗತ್ಯ ಇದೆ ಅದ್ನ ಮಾಡ್ಬೇಕಾನೆ ಮನವಿ ಮಾಡ್ತೇವೆ ನಮ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಇರೋದನ್ನ ಉಳಿಸಿಕೊಂಡು ಇನ್ನು ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಹೋಗಿ ಇರೋದೆಲ್ಲ ನೀವು ನಾಶ ಮಾಡಿಕೊಂಡು ಬೇರೆ ನಾನೇನು ಅಭಿವೃದ್ಧಿ ಮಾಡ್ತೀನಿ ಹೊಸದಾಗಿ ನಾನು ನಿರ್ಮಾಣ ಮಾಡ್ತೀನಿ ಅನ್ನೋದಿದೆಯಲ್ಲ ಅದು ಬೇಡ ಅದು ತಪ್ಪು ಅದೇ ಅದೇ ಈಗ ಸಾಮೂಹಿಕವಾಗಿ ಆತರ ಒಂದು ಅಭಿವೃದ್ಧಿಯ ಕಲ್ಪನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ ಸುಸ್ಥಿರ ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ ಬಾಯಿ ಮಾತಲ್ಲೇ ಇಲ್ಲ ಪುಸ್ತಕದಲ್ಲೂ ಹೋಗ್ತಾ ಇದೆ ಆ ಶಬ್ದವೇ ಹೋಗ್ತಾ ಇದೆ ಹ್ಮ್ ನೋಡಿ ಸರ್ ಶ್ರೀಲಂಕಾ ಅಂತ ಒಂದು ಪುಟ್ಟ ರಾಷ್ಟ್ರ ಗೋವಾ ಅನ್ನುವಂಥ ಚಿಕ್ಕ ರಾಜ್ಯ ಅಥವಾ ಬೇರೆ ಬೇರೆ ಅನೇಕ ಸಾವಿರಾರು ಉದಾಹರಣೆಗಳನ್ನ ಕೊಡ್ಬೋದು ನಾವು ಪ್ರವಾಸೋದ್ಯಮವನ್ನು ನಂಬಿಕೊಂಡಿಯೇ ಇಡೀ ದೇಶದ ಆದಾಯವನ್ನು ಗಳಿಸಿಕೊಳ್ಳುವಂತ ಜಾಗಗಳಿದ್ದಾವೆ ದೇಶಗಳಿದ್ದಾವೆ ಆದ್ರೆ ನಮ್ಮ ದೇಶದಲ್ಲಿ ಇರುವಂಥದ್ದನ್ನು ನಾವು ನಾಶ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಅಂತ ಸರ್ ಪುಕ್ಕ ಪಕ್ಕದ ಭೂತಾನ್ ನೋಡಿದ್ರೆ ಸಾಕಲ್ಲ ಸರ್ ಭೂತಾನ್ ನಮಗೆ ಮಾದರಿ ಆದ್ರೆ ಸಾಕಲ್ಲ ಇಡೀ ದೇಶ ಸಮೃದ್ಧ ಆಗ್ಬಿಡುತ್ತೆ ರಾಮರಾಜ್ಯ ಆಗ್ಬಿಡುತ್ತೆ ಹ್ಮ್ 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 ಭೂತನ್ನ ನಾವು ಮಾದರಿಯನ್ನ ಫಾಲೋ ಮಾಡಿದ್ರೆ ಸಾಕು ನಾವು ನಾವು ಮಾದರಿಗಳನ್ನ ರೀತಿಯಲ್ಲಿ ಅಳವಡಿಸ್ಕೊಳ್ಲಿಕ್ ಹೋಗ್ತಿವಿ ಹೌದು ಆದ್ರೆ ಅಭಿವೃದ್ಧಿ ಪರವಾದಂತ ಒಂದು ಮಾದರಿಯನ್ನ ನಾವು ಆದರ್ಶವನ್ನ ನಾವು ಕಾಪಾಡೋದಿಲ್ಲ ಅಂತ ಅದೇ ಅದೇ ಈಗ ಎಲ್ಲರೂ ಸರ್ವೇ ಜನ ಸುಖಿನೋಭಾವಂತೂ ಸರ್ವೇ ಕುಲ ಸುಖಿನೋಭಾವಂತೂ ಇರ್ಬೇಕಲ್ವಾ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಬದುಕಲಿಕ್ಕೆ ಹಕ್ಕಿದೆ ಹೌದು ಅವ್ರದ್ದು ವಾಸದ ಮೇಲೆ ನಾವು ಅವ್ ಬಿಟ್ಕೊಡ್ಬೇಕು ನಾವು ಒಂದ್ ಆಕ್ರಮಿಸ್ತಾ ಹೋದ್ರೆ ಮುಂದೊಂದ್ ದಿವಸ ಬರೀ ಮನುಷ್ಯರೇ ಇರ್ತಾರೆ ಸರ್ ಒಂದು ಸಣ್ಣ ಇರುವೇನು ಬದುಕಬೇಕು ಆನೆನು ಬದುಕಬೇಕು ಹಾವು ಬದುಕಬೇಕು ಚೇಳು ಬದುಕಬೇಕು ಮನುಷ್ಯನು ಬದುಕಬೇಕು ಅಂತ ಜೀವಿ ವೈವಿಧ್ಯ ಎಲ್ಲದು ಕೊಂಡಿ ಇರ್ಲಿ ಇರ್ಲೇಬೇಕು ಒಂದಕ್ಕೊಂದು ಪೂರಕ ಅದು ನೋಡಿ ಇಂತ ಇಂತ ಅವಕಾಶವನ್ನ ನಾವು ಕಳೆದುಕೊಂಡ್ವಿ ಅನ್ನೋದು ಈಗ ನೋಡಿ ಇಡೀ ಶಿವಮೊಗ್ಗದಲ್ಲಿ ಜೋಗ ಜಲಪಾತ ವಿಶ್ವವಿಖ್ಯಾತಿಯನ್ನು ಗಳಿಸಿದೆ ಇನ್ನು ಚಾಮುಂಡಿ ಸಾರಿ ಅಲ್ಲಿ ಹೋಗುವಂತಹ ಚೌಡೇಶ್ವರಿಗೂ ಹೋಗು ಸಿಗಂದೂರ್ಗು ಹೋಗುವಂತವರು ಅನೇಕರಿದ್ದಾರೆ ಅನೇಕ ಭದ್ರಾ ಟೈಗರ್ ಇದೆ ಅಲ್ಲಿ ಮಂಕಿಗಳಿಗೋಸ್ಕರ ಮಂಗಗಳ ಇದು ಕೂಡ ಮಾಡ್ತಾ ಇದ್ದಾರೆ ಅನೇಕ ಪ್ರವಾಸಿ ತಾಣಗಳಿದೆ ಇದು ಕೂಡ ಅತ್ಯಂತ ಮೇನ್ ಆಕರ್ಷಣೆ ಆಗಿತ್ತು ಈ ಆಕರ್ಷಣಾ ಸ್ಥಳವನ್ನ ಕಳೆದುಕೊಂಡು ಶಾಶ್ವತವಾಗಿ ಅನ್ನೋ ನೋವು ನಿಮ್ಮಲ್ಲಿ ಕಾಡ್ತಾ ಇಲ್ವಾ ಸರ್ ಖಂಡಿತ ಖಂಡಿತ ಅದಕ್ಕೆ ಪರ್ಯಾಯ ಮಾರ್ಗ ಕೂಡ ನಾನು ತಮ್ಮ ಮೂಲಕ ಇದನ್ನ ಸಲಹೆ ನೀಡಿದ್ದು ಒಂದು ಆಶಾ ಭಾವನೆ ಏನು ಅಂತಂದ್ರೆ ಅದನ್ನ ನೀವು ಜನ ಜನರಹಿತವಾಗಿ ಮಾಡಿದ್ರೆ ಆ ಪ್ರದೇಶವನ್ನ ಮತ್ತೆ ಅದು ಹಿಂದಿನ ತೀರಾ ದೊಡ್ಡ ವೈಭವ ವೈಭವ ಮರಳೆ ಮರಳಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ಒಂದು ತಕ್ಕ ಮಟ್ಟಿನ ಒಂದು ತಕ್ಕ ಮಟ್ಟಿನ ಒಂದು ಕಾಂಪನ್ಸೇಷನ್ ಟೈಪ್ ಆಗತ್ತೆ ಅವಕಾಶ ಇರುತ್ತೆ ಆಗ್ತದೆ ಆಗ್ತದೆ ಸರ್ ಬರ್ತವೆ ಅಲ್ಲಿ ಮನುಷ್ಯರೇ ಇಲ್ಲ ಅಂತಂದ್ರೆ ಮನುಷ್ಯ ವಸತಿ ಮನುಷ್ಯನ ಡಿಸ್ಟರ್ಬೆನ್ಸ್ ಇಲ್ಲ ಅದು ಖಂಡಿತ ಬರ್ತವೆ ಅಲ್ಲಿ ಇನ್ನು ಎರಡು ವರ್ಷದಲ್ಲಿ ಮತ್ತೆ ಕಲರವ ಶುರುವಾಗುತ್ತೆ ಓಕೆ ಓಕೆ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಮಂಡಗದ್ದೆಯ ಕಥೆ ಮಂಡಗದ್ದೆಯಲ್ಲಿ ಎಂತೆಂಥ ವಿಶೇಷ ಹಕ್ಕಿಗಳು ಬರ್ತಾ ಇದ್ವು ಅಂತ ಹೇಳಿದ್ರೆ ದೇಶದಲ್ಲಿ ಎಲ್ಲೂ ಕಾಣಸಿಗದಂಥ ಪಕ್ಷಿಗಳು ಇಲ್ಲಿ ಇದ್ವು ವಿದೇಶಿ ಪಕ್ಷಿಗಳು ವಿಶೇಷವಾಗಿ ಬರ್ತಾ ಇದ್ವು ವೆರೈಟೀಸ್ ಆಫ್ ಪಕ್ಷಿಗಳೇನಿದ್ದಾವೆ ಪಕ್ಷಿಗಳ ಪ್ರೇಮಿಗಳ ಕಥೆಗಳೇ ದೊಡ್ಡ ಬಹಳ ದೊಡ್ಡ ಮಟ್ಟಕ್ಕಿರುತ್ತೆ ಅಂದರೆ ಪಕ್ಷಿ ಪ್ರೇಮಿಗಳಿದ್ದಾರಲ್ಲ ಸಾಕಷ್ಟು ರೀತಿಯ ಅಧ್ಯಯನ ನಡೆಸುವಂಥವ್ರು ಇದ್ದಾರೆ ವಿಶೇಷವಾದ ದೇಶದ ಎಲ್ಲಿಯೂ ಕೂಡ ಕಾಣಸಿಗದಂಥ ಬರ್ತಾ ಇದ್ವು ಆದರೆ ಇದೀಗ ಅದು ಇತಿಹಾಸವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ ಒಂದು ರೀತಿ ಮೂರು ವರ್ಷಗಳಾಯ್ತು ಮೂರು ವರ್ಷ ಆಯಿತು ಮಂಡಗದ್ದೆಯಲ್ಲಿ ಯಾವುದೇ ರೀತಿ ಪಕ್ಷಿಗಳು ಕಾಣ ಸಿಗ್ತಾ ಇಲ್ಲ ಬೇರೆ ಬೇರೆ ದೇಶಗಳನ್ನು ನೋಡಿ ನಾವು ಬೆಂಗಳೂರಿನಂಥ ಕಾಂಕ್ರೀಟ್ ಕಾಡಿನಲ್ಲಿ ಬದುಕು ನಡೆಸುವಂಥವರು ಕಾಕ್ರಿ ಕಾಂಕ್ರೀಟ್ ಕಾಡಿನಲ್ಲಿ ಕಾಂಕ್ರೀಟ್ ಮರಗಳನ್ನು ನೋಡ್ತಾ ಇದ್ದೇವೆ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಿರುವಂಥ ಮರಗಳು ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಿರುವಂಥ ಪಕ್ಷಿಗಳು ಎಲ್ಲವೂ ಕೂಡ ಕೃತಕ ಕಲ್ಲು ಜೀವವಿಲ್ಲದಂಥ ಪಕ್ಷಿಗಳನ್ನು ನೋಡ್ತಾ ಇದ್ದೇವೆ ಜೀವಂತ ಪಕ್ಷಿಗಳು ಅದು ಕೂಡ ಸದಾ ಚಿ ಅಲ್ಲಿ ಚಿಲಿಪಿಲಿ ಮಾಡು ಸದ್ದು ಮಾಡುವಂಥ ಗಿಜಗುಡುವಂಥ ವಾತಾವರಣವನ್ನು ಕಳೆದುಕೊಳ್ತಾ ಇದ್ದೇವೆ ಎತ್ತ ಸಾಕ್ತಾ ಇದ್ದೇವೆ ನಾವು ಯಾವ ಹಂತಕ್ಕೆ ಹೋಗ್ತಾ ಇದ್ದೇವೆ ಅಂಥೇಳಿ ಪರಿಸರ ಪ್ರವಾಸೋದ್ಯಮ ಇಲಾಖೆಗೆ ಪ್ರವಾಸೋದ್ಯಮ ಇಲಾಖೆ ಎಚ್ ಕೆ ನೋಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ರಿತ್ತ ಗಮನ ಹರಿಸಬೇಕಾಗತ್ತೆ ಮಂಡಗದ್ದೆ ಅನ್ನುವ ವಿಶೇಷವಾದ ಅತ್ಯಂತ ನೈಸರ್ಗಿಕ ದತ್ತವಾದಂಥ ಸ್ಥಳೀಯ ಪ ನಾವು ಪಕ್ಷಿಗಳನ್ನು ಕಳೆದುಕೊಂಡಿದ್ದೇವೆ ವಾತಾವರಣವನ್ನು ಕಳೆದುಕೊಂಡಿದ್ದೇವೆ ನಿಜಕ್ಕೂ ಕೂಡ ಇದು ಅಲ್ಲಿನ ಜನರಿಗೆ ಮಾತ್ರವಲ್ಲ ಇಡೀ ಪರಿಸರ ಪ್ರೇಮಿಗಳಿಗೆ ನಿರಾಸೆ ಆಗ್ತಾ ಇದೆ ಅಜಯ್ ಕುಮಾರ್ ಶರ್ಮಾ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಪರಿಸರವಾದಿಯವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ಅಜಯ್ ಕುಮಾರ್ ಶರ್ಮಾ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸರ್ ಮಂಡಗದ್ದೆ ಕುರಿತಾಗಿ ನಿಮಗೆ ಸದ್ಯಕ್ಕೆ ಅನಿಸ್ತಾ ಇರುವಂತಹ ಅನಿಸಿಕೆಗಳೇನು ಪರಿಹಾರಗಳೇನು ಕಾಣ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆ ಸರ್ ಮೊಟ್ಟ ಮೊದಲಿಗೆ ಈ ಮಂಡಗದ್ದೆ ಏನಿದೆ ನಾನು ಸರ್ ಆ ಮಾರ್ಗವಾಗಿ ಹೋಗ್ತಾ ಇದೀನಿ ಇದು ನಮ್ಮ ಶಿವಮೊಗ್ಗ ತೀರ್ಥಲಿ ಹೆದ್ದಾರಿ ಪಕ್ಕದಲ್ಲಿದೆ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಇಲ್ಲಿ ವಿಶೇಷ ಏನಂದ್ರೆ ಸರ್ ಇಲ್ಲಿ ಡ್ಯಾಮ್ ಕಟ್ಟಕ್ಕಿಂತ ಮುಂಚೆ ಎಲ್ಲವೂ ಚೆನ್ನಾಗಿತ್ತು ಅಂದ್ರೆ ಈ ವಿದೇಶ ಪಕ್ಷಿಗಳು ಮೇ ತಿಂಗಳಲ್ಲಿ ಬಂದು ಅಹ್ ಸಂತಾನ ಉತ್ಪತ್ತಿಗಂತ ಇಲ್ಲಿ ಬರ್ತಾ ಇತ್ತು ಇನ್ಬಿಟ್ಟು ಒಂದು ಚಿಪ್ ಇದ್ದಂಗೆ ಅಂದ್ರೆ ಎಲ್ಲೋ ವಿದೇಶದಲ್ಲಿದ್ದವು ಕರೆಕ್ಟ್ ಆಗಿ ನಮ್ಮ ಶಿವಮೊಗ್ಗ ತುಂಗಾ ನದಿಯ ದಂಡೆ ಮೇಲೆ ಇರುವ ಗದ್ದೆಗೆ ಬಂದು ಇಲ್ಲಿ ಸಂತಾನ ಉತ್ಪತ್ತಿ ಮಾಡಿ ಅಕ್ಟೋಬರ್ ಅಲ್ಲಿ ಹೋಗ್ತಾ ಇದ್ವು ಯಾವಾಗಿಂದ ಅಂದ್ರೆ ಫ್ರಮ್ ಟೈಮ್ ಇನ್ಮೇಲ್ ಅಂತ ಹೇಳ್ಬೋದು ಅಂದ್ರೆ ಎಷ್ಟು ವರ್ಷಗಳ ಹಿಂದಿಂದ ಬರ್ತಾ ಇದೆ ಅಂದ್ರೆ ನಮ್ಮ ಹತ್ರ ಪೂರಕವಾದ ದಾಖಲಾತಿ ಇಲ್ಲ ಆದರೆ ರಾಜರ ಕಾಲದಲ್ಲಿ ಇದೇ ಏನು ನಾವು ಬರ್ಡ್ ವಾಚಿಂಗ್ ಗೆ ಅಲ್ಲಿ ಒಂದು ಟವರ್ ಇದೆ ಅಲ್ಲಿ ಹಿಂದೆ ಒಂದು ಸಣ್ಣ ಗುಡಿ ಇತ್ತು ಆ ವಿಷ್ಣು ರುದ್ರಪಾದ ಆಮೇಲೆ ಸಾಕಷ್ಟು ವೀಡುಗಳಿದ್ವು ಈ ಡ್ಯಾಮ್ ಆದ್ಮೇಲೆ ಮುಳುಗಡೆ ಆದ್ಮೇಲೆ ಅದನ್ನ ಹಳ್ಳಿಯವರು ಪಕ್ಕದ ಊರಲ್ಲಿ ತಗೊಂಡು ಹೋಗಿ ಸ್ಥಲಾನ್ಸ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನಂದ್ರೆ ಡ್ಯಾಮ್ ಆದ್ಮೇಲೆ ಏನಾಯ್ತು ಅಂದ್ರೆ ಆಮೇಲೆ ಇಲ್ಲೇ ಯಾಕೆ ಬರ್ತಾ ಇದ್ವು ಅದು ಬೇಕು ಯಾಕಂದ್ರೆ ಮಂಡ್ಗದಿಗೆ ಯಾಕ್ ಬರ್ತಾ ಇದ್ವು ಶಿವಮೊಗ್ಗಕ್ಕೆ ಬರ್ಬೋದಿತ್ತು ಹಿಂದೆ ಶೃಂಗೇರಿಗೆ ಬರ್ಬೋದಿತ್ತು ಚಿಪ್ಪಲುಗುಡ್ಡಿಗೆ ಬರ್ಬೋದಿತ್ತು ಯಾಕೆ ಅಂದ್ರೆ ಇಲ್ಲಿ ಆ ಸಮಯದಲ್ಲಿ ಅಂದ್ರೆ ಆ ಭಾಗದಲ್ಲಿ ಆ ಒಳ್ಳೆ ಅವಕ್ಕೆ ಆಹಾರಕ್ಕೆ ಮೀನ್ ಬೇಕು ನೀರ್ ಬೇಕು ಅವೆಲ್ಲವೂ ಇಲ್ಲಿ ಸಿಗ್ತಾ ಇತ್ತು ಹಾಗಾಗಿ ಸ್ವಾಭಾವಿಕವಾಗಿ ಮಟ್ಟದಟ್ಟೆಗೆ ಬರ್ತಾ ಇದ್ವು ಈಗ ಏನಾಗಿದೆ ಅಂದ್ರೆ ಡ್ಯಾಮ್ ಆದ್ಮೇಲೆ ಏನಾಗಿದೆ ಈಗ ಡ್ಯಾಮ್ ಆದ್ಮೇಲೆ ಅಲ್ಲಿ ಹಿನ್ನೀರು ಎತ್ತರ ಜಾಸ್ತಿ ಆದ್ಮೇಲೆ ನೀರು ಅಲ್ಲಿ ಜಾಸ್ತಿ ಅಹ್ ಶೇಖರಣೆ ಆದ್ಮೇಲೆ ಏನಾಗ್ತಿತ್ತು ಅಂದ್ರೆ ತೀರ್ಥಲಿ ಭಾಗದಲ್ಲಿ ಜಾಸ್ತಿ ಮಳೆ ಆಗಿ ಡ್ಯಾಮ್ ಗೇಟ್ ಓಪನ್ ಮಾಡ್ಲಿಲ್ಲ ಅಂದ್ರೆ ಶಿವಮೊಗ್ಗದಲ್ಲಿ ಪ್ರವಾಹದ ಸಾಕಷ್ಟು ಸನ್ನಿವೇಶಗಳು ನಾವು ಹೋದೆ ಎರಡ್ ಮೂರು ವರ್ಷದಲ್ಲಿ ನೋಡಿದಿವಿ ಅವಾಗ ಏನ್ ಮಾಡ್ತಾರೆ ಡ್ಯಾಮ್ ಗೇಟ್ ಅನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡಿದಾಗ ಏನಾಗ್ತದೆ ಇಲ್ಲಿ ಪ್ರವಾಹ ಸೃಷ್ಟಿ ಆಗ್ತದೆ ಈ ಭಾಗದಲ್ಲಿ ಸೊ ಸ್ವಾಭಾವಿಕವಾಗಿ ಆ ಮರಗಳಲ್ಲಿ ಗೂಡ್ ಕಟ್ಟಿರ್ತವೆ ಇವೆಲ್ಲವೂ ಕೊಚ್ಕೊಂಡ್ ಹೋಗ್ತವೆ ನಾವು ನೋಡಿದಿವಿ ಒಂದ್ ಮೂನಾಕ್ ವರ್ಷದ ಹಿಂದೆ ಸಾಕಷ್ಟು ಟಿವಿಲಿ ಬಂದಿದ್ದಾವೆ ಆ ಗೂಡ್ಗಳು ಇರ್ಬೋದು ಸಣ್ಣ ಮರಿಗಳು ಕೊಚ್ಕೊಂಡ್ ಹೋಗಿರೋದು ನಾವು ನೋಡಿದಿವಿ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಗೂಡ್ ಮಾಡ್ಲಿಕ್ಕೆ ಮರಗಳೇ ಇಲ್ಲ ಮರಗಳ ಅಂತ ಏನ್ ಹೇಳ್ತೀವಿ ಆ ಮರಗಳೇ ಇಲ್ಲ ಈಗ ನೀವು ಅದನ್ನ ನಿಮ್ಮ ಮತ್ತೆ ನಾವು ಹೋಗಿ ಅದನ್ನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ ಸೊ ಈ ಡ್ಯಾಮ್ ಅನ್ನ ಏನಿದೆ ಅದಕ್ಕೆ ನಾವು ಯಾವ್ದೇ ರೀತಿಯ ಪರಿಹಾರ ಕಂಡ್ಕೊಲಿಕ್ಕಾಗಲ್ಲ ಅದ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಅಂದ್ರೆ ನದಿಯ ಆ ಭಾಗದಲ್ಲಿ ಅಂದ್ರೆ ಆ ಚಿಕ್ಕಮಗಳೂರು ಸೀಮಿಗೆ ಬರ್ತದೆ ಅಲ್ಲಿ ಒಂದು ಕಾಲುವೆ ಮಾಡಿ ಆ ಕಾಲುವೆಯಿಂದ ಮಳೆಗಾಲದಲ್ಲಿ ಹೆಚ್ಚುವರಿ ತುಂಗಾ ನೀರನ್ನು ಅಲ್ಲಿಂದ ಎತ್ಕೊಂಡು ಹೋಗಿ ಭದ್ರಾ ಹಿನ್ನೀರಿನಲ್ಲಿ ಸೇರಿಸ್ತಾ ಇದ್ದಾರೆ ಇದು ಹೊಸ ಯೋಜನೆ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ಲಿಂದ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಆ ರೀತಿಯಾಗಿ ವರೆಗೂ ಕಾಲುವೆಗಳು ಹೋಗ್ತಾ ಇದ್ದಾವೆ ನೀರಲ್ಲಿ ತಗೊಂಡ್ ಹೋಗ್ತಾ ಇದಾರೆ ಇದು ಆಲ್ರೆಡಿ ಚಾಲನೆಲ್ಲಿದೆ ಕೋಟ್ಯಾಂತರ ರೂಪಾಯಿಯಿಂದ ಇದೆ ಹಾಗಾಗಿ ಈ ಮಳೆಗಾಲದಲ್ಲಿ ಇವು ಬರ್ತವೆ ಯಾವ ಮಂಡಗತಿಗೆ ಬರೋದೇ ಇವು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಈ ತರ ಡ್ಯಾಮ್ ಅನ್ನ ನೀರನ್ನ ನೀವು ಓಪನ್ ಕ್ಲೋಸ್ ಮಾಡ್ತೀರಾ ಅದ್ರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಅಹ್ ತುಂಗಾ ನದಿಯನ್ನ ನೀರನ್ನು ತಗೊಂಡು ಭದ್ರಾ ನದಿ ಸೇರಿಸ್ತಾ ಇದಾರೆ ಸೊ ಆ ಪ್ರೆಷರ್ ಈಗ ಏನಾಗ್ತಾ ಇದೆ ಅಲ್ಲಿ ನೀರಿನಲ್ಲಿ ಸಾಕಷ್ಟು ಪ್ರಭಾವ ಉಂಾದಾಗ ಇವಕ್ಕೆ ಅವು ಅಲ್ಲಿ ಉತ್ಪತ್ತಿ ಆಗಲ್ಲ ಆಮೇಲೆ ಹಿಂದಿನವರು ಒಬ್ರು ಹೇಳಿದ್ರು ಏನಂದ್ರೆ ಮುಂಭಾಗದಲ್ಲಿ ಡ್ಯಾಮ್ ಹಿಂಭಾಗದಲ್ಲಿ ಒಂದು ಐಲ್ಯಾಂಡ್ ಇದೆ ಅಲ್ಲಿಗೆ ಇದು ಮಾಡಿ ಅಂತ ನೋಡಿ ಇವು ನಾವು ಇಲ್ಲಿ ಬನ್ನಿ ಅಂತ ಹೇಳಿದ್ದಕ್ಕೆ ಇವು ವಿದೇಶ ಪಕ್ಷಿಗಳು ಬಂದಿಲ್ಲ ಇಲ್ಲಿ ಹಾಗಾಗಿ ಇವು ಏನಾಗಿದೆ ಅಂದ್ರೆ ಸರ್ ನಮ್ಗೆ ಗೊತ್ತಿಲ್ಲದಂಗೆ ಇವು ಇಲ್ಲಿ ಆ ಸ್ಥಳ ಓಕೆ ಆ ಅನುಗುಣವಾಗಿ ಗುಣವಾಗಿ ಓಕೆ ಸರಿ ಇಲ್ಲ ಅಂದ್ರೆ ಹೋಗ್ತವೆ ಈಗ ಆಲ್ರೆಡಿ ವಲಸೆ ಹೋಗಿದಾವೆ ಈಗ ಅಲ್ಲೇ ಅಕ್ಕಪಕ್ಕದ ಕಾಡಲೆ ಅಥವಾ ತುಂಗಾ ನದಿಯ ದಡದಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಅವು ಸೇರ್ಕೊಂಡಿರ್ತವೆ ಅವು ನಮ್ ಕನಿಗ್ ಬಿದ್ದಿಲ್ಲ ಅಷ್ಟೇನೆ ಬಿಟ್ಟರೆ ಆಲ್ರೆಡಿ ಸ್ಥಳಾಂತರ ಆಗಿದಾವೆ ಇದನ್ನ ನಾವು ಈಗ ಆ ಈಗ ಡ್ಯಾಮ್ ಹೈಟ್ ಕಡಿಮೆ ಮಾಡಿ ಅಥವಾ ಬೇರೆ ಯೋಜನೆಗಳನ್ನ ನಿಲ್ಲಿಸಿ ಇವುಗಳಿಗೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ ಸರ್ ಧನ್ಯವಾದಗಳು ಅಜಯ್ ಕುಮಾರ್ ಶರ್ಮಾ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಮಂಡಗದ್ದೆಯ ಪಕ್ಷಿಗಳು ಕಾಣಿಯಾಗಿದ್ದ ಬರದೆ ಬಗ್ಗೆ ವರದಿ ಇದು ಆದರೆ ಪಕ್ಷಿಗಳನ್ನು ಬಲವಂತವಾಗಿ ನಾವು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಅದಕ್ಕೆ ಪೂರಕವಾದ ಪರಿಸರವಂತೂ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಇದು ಇವತ್ತಿನ ಜನದಲ್ಲಿ ನೋಡ್ತಾರೆ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ